ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಪುಲಕೇಶಿ ನಗರ ವಿಧಾನಸಭೆ ವ್ಯಾಪ್ತಿಗೆ ಸೇರ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲಿ ಒಂದು ಟೂ ಡೇಸ್ ಬ್ಯಾಕ್ ಇಲ್ಲಿ ನಡೆತಕ್ಕಂಥ ಮದ್ರಾಸದಲ್ಲಿ ಕೆಲವು ರೀತಿ ತಾಲಿಬಾನ್ ಲೈಫ್ ಅಂತೇಳಿ ಕೆಲವರು ಈ ನ್ಯಾಷನಲ್ ಚೈಲ್ಡ್ ರೈಟ್ಸ್ ಅಧ್ಯಕ್ಷರು ಅಂತ ಹೇಳ್ಕೊಂಡು ಬಂದು ವಿಸಿಟ್ ಕೊಟ್ಟು ಒಳಗಡೆ ಎಲ್ಲ ಚೆನ್ನಾಗಿದೆ ಅಂತೇಳಿ ಹೊರಗಡೆ ಬಂದು ಟ್ವೀಟ್ ಮಾಡಿ ಸ್ವಲ್ಪ ಅಪಪ್ರಚಾರ ಮಾಡಿದ್ರ ಬಗ್ಗೆ ನನಗೆ ಗಮನಕ್ಕೆ ಬಂತು. ನಾನು ಹೊರಗಡೆ ಇದ್ದೆ. ತಕ್ಷಣ ನಾನು ಇವತ್ತು ಬೆಳಗ್ಗೆ ಬಂದು ಎಲ್ಲ ನಮ್ಮ ಗುರುಗಳಾದಂಥ ಇದಕ್ಕೆ ಹೆಡ್ಡು ಗುರುಗಳಾದಂಥ ಅರಬಿ ಕಾಲೇಜಿನ ಗುರುಗಳನ್ನ ಭೇಟಿ ಮಾಡಿ ಅವರ ಸಲಹೆಯನ್ನು ತಗೊಂಡು ನಾನು ಇವತ್ತು ಏನು ಅವರು ಆಪಾದನೆ ಮಾಡಿದ್ರಲ್ಲ ನಮ್ಮ ಈ ದಾರಿಉಲ್ಲಂ ಸೈದಿ ಮದ್ರಾಸ ಇಲ್ಲಿ ನಮ್ಮ ಕಾವಲ್ಬೇರಸಂದ್ರದಲ್ಲಿದೆ, ನಾನು ಅಲ್ಲಿ ಭೇಟಿ ಕೊಟ್ಟಿದ್ದೆ. ಸೊ ಭೇಟಿ ಕೊಟ್ಟು ಎಲ್ಲ ಕುಲಂಕುಷವಾಗಿ ಚರ್ಚೆ ಆದಮೇಲೆ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಶೇರ್ ಮಾಡ್ಕೊಬೇಕು ಅಂತ ಇವತ್ತು ನಾವು ಈ ಪ್ರೆಸ್ ಮೀಟನ್ನು ತುರ್ತಾಗಿ ಕರೆದಿದ್ದೀವಿ. ಈ ಪ್ರೆಸ್ ಮೀಟ್ಗೆ ನಮ್ಮ ಜೊತೆಯಲ್ಲಿ ಮುಖಂಡರು ಮಾಜಿ ಮೇಯರ್ ಆದಂಥ ಸಂಪತ್ ಅಣ್ಣರಿದ್ದಾರೆ, ಈ ಭಾಗದ ಹಿರಿಯ BBMP ಸದಸ್ಯರಾದಂತಹ ನಮ್ಮ ಜಾಕೀರ್ ಬಾಯಿ ಇದ್ದಾರೆ, ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಜೋಶ್ ಇದ್ದಾರೆ, ನಮ್ಮ ಮತ್ತೊಬ್ಬ ಯುವ ಮುಖಂಡನಾದಂಥ ವಿಷ್ಣು ಇದ್ದಾರೆ. ಸೊ ನಾವು ಇವತ್ತು ಇಂಪಾರ್ಟೆಂಟಾಗಿ ತುರ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಇಷ್ಟೇ. ನನ್ನ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಮದ್ರಸಾಗಳು ನಡೀತಾ ಇದೆ, ಅನೇಕ ಹಾಸ್ಟೆಲ್ಗಳು ಪ್ರೈವೇಟಾಗಿ ನಡೀತಾ ಇದೆ. ನಾನು ಗೆದ್ದ ಮೇಲೆ ಅನೇಕ ಮದ್ರಾಸಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ, ಅಲ್ಲಿ ಅನುಕೂಲತೆ ಬಗ್ಗೆ, ಅವ್ರಿಗೆ ಸಿಗ್ತಕ್ಕಂಥ ಸವಲತ್ತು ಒದಗಿಸೋದ್ರ ಬಗ್ಗೆ, ಕಷ್ಟ ಸುಖಗಳ ಬಗ್ಗೆ ಅವರೂ ಸಹ ನನ್ನ ಕರೆದಿದ್ದಾರೆ, ನಾನು ಸಹ ಹೋಗಿದ್ದೀನಿ. ಸೊ ಇಂಥ ಒಂದು ವಿಚಾರದಲ್ಲಿ ಒಬ್ಬ ನ್ಯಾಷನಲ್ ಚೈಲ್ಡ್ ಕಮಿಷನರ್ ಅಧ್ಯಕ್ಷರು ಅಂತ ಹೇಳ್ಕೊಂಡು ಯಾರೋ ಪ್ರಿಯಾಂಕ್ ಅಂತೇಳಿ ಅವರು ಒಂದು ವಿಸಿಟ್ ಕೊಡಬೇಕಾದ್ರೆ, ಅವರು ಅಫಿಷಿಯಲಾಗಿ ವಿಸಿಟ್ ಕೊಡಬೇಕಾದ್ರೆ ಸ್ಥಳೀಯವಾಗಿ ಸರ್ಕಾರಕ್ಕೂ ಅಥವಾ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟವ್ರಿಗೂ ಒಂದು ಮಾಹಿತಿ ಕೊಡಬೇಕು ಈ ಥರ ಬರ್ತಾ ಇದ್ದೀನಿ ಅಂತ. ಯಾವುದೇ ಒಂದು ಮಾಹಿತಿ ಇಲ್ದರೇ ಏಕಾಏಕಿ ಮದ್ರಾಸ ಹೋಗಿ ಅಲ್ಲೆಲ್ಲ ಫೋಟೋ ಹಿಡಿದು ಅಲ್ಲೆಲ್ಲರ ಹತ್ರನೂ ಚೆನ್ನಾಗಿದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೇನಾದ್ರೂ ಸಹಾಯ ಮಾಡ್ತೀನಿ ಅಂತೇಳಿ ಹೊರಗಡೆ ಬಂದು ಟ್ವೀಟ್ ಮುಖಾಂತರ ಇದು ತಾಲಿಬಾನ್ ಥರ ನಡೀತಾ ಇದೆ, ಮಕ್ಕಳಿಗೆ ಸರಿಯಾದ ವ್ಯವಸ್ಥೆ ಇಲ್ಲ, ಮಲಗಲಿಕ್ಕೆ ಸರಿಯಾಗಿ ರೂಮ್ಸ್ ಇಲ್ಲ, ಊಟ ಇಲ್ಲ ಅಂತ ಹೇಳಿದಾಗ ನಮಗೆ ಗಾಬರಿ ಆಯಿತು. ನನ್ನ ಕ್ಷೇತ್ರದಲ್ಲಿ ಈ ಥರ ಇದೆ ಅಂತ ನಾನು ಕೂಡಲೇ ಇವತ್ತು ಹೋದಾಗ ನಿಜವಾಗ್ಲೂ ನಾನು ಇವತ್ತು ಅಲ್ಲೇ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಬಂದೆ ಫೋಟೋ ಸಮೇತ. ವೆಲ್ಲಾಗಿ ಚೆನ್ನಾಗಿ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಒಳ್ಳೆ ಅಲ್ಲಿ ಪ್ರವಚನ ಬೋಧನೆಯನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾರೆ, ಕನ್ನಡವನ್ನು ಸಹ ಕಲಿಸ್ತಾ ಇದ್ದಾರೆ. ಪುಸ್ತಕಗಳ ತೆಗೆದು ನೋಡಿದೆ ನಾನು, ಕನ್ನಡ ಇಂಗ್ಲೀಷು ಅವ್ರಿಗೆಲ್ಲ ಬೋಧನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆ ರೂಮ್ಸಲ್ಲೂ ಸಹ ಏನು ಹಾಸ್ಟೆಲ್ ರೀತಿ ಏನಿರಬೇಕು ಎಲ್ಲ ಕರೆಕ್ಟಾಗಿದೆ, ಊಟನೂ ಕೊಡ್ತಾ ಇದ್ದಾರೆ. ಅದು ಸ್ವಲ್ಪ ಏನೋ ನನಗೆ ಒಂದು ಮಾಹಿತಿ ಪ್ರಕಾರ ಅವರ ಇಂಟರ್ನಲ್ಲಲ್ಲಿ ಸ್ವಲ್ಪ ಲ್ಯಾಂಡ್ದು ಡಿಸ್ಪ್ಯೂಟ್ ಇದೆ, ಫ್ಯಾಮಿಲಿ ಡಿಸ್ಪ್ಯೂಟ್. ಅಷ್ಟು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ಮು ಅಲ್ಲಿಲ್ಲ. ಆದರೆ ನಮ್ಮಲ್ಲಿ ಯಾಕೆ ಈ ಕೆಲವರೆಲ್ಲ ಈ ನಮ್ಮ ವಿರೋಧ ಪಕ್ಷದವರು ಕೈವಾಡನೋ ಅಥವಾ ಇನ್ಯಾರು ಕೈವಾಡ ಇದೆಯೋ ಗೊತ್ತಿಲ್ಲ, ಈ ಥರ ಎಲ್ಲ ಬಂದು ಒಬ್ಬ ಜವಾಬ್ದಾರಿ ಇರತಕ್ಕಂಥ ಸಂಸ್ಥೆ ಈ ಥರ ಎಲ್ಲ ಜನಗಳನ್ನ ಎತ್ಕಟ್ಟಂಥದ್ದು, ಜನಗಳಿಗೆ ಪ್ರಚೋದನೆ ಮಾಡಂತಕ್ಕಂಥದ್ದು ಹೇಳಿಕೆಗಳೆಲ್ಲ ಕೊಡಬಾರ್ದು. ಅದಕ್ಕೆ ನಾನು ನನ್ನ ಕ್ಷೇತ್ರದಲ್ಲಿ ಈ ಥರ ತಾಲಿಬಾನ್ ಲೈಫ್ ಮಾಡ್ತಕ್ಕಂಥ ಮದ್ರಾಸಗಳು ಎಲ್ಲೂ ಇಲ್ಲ ಅಂತ ಹೇಳಲಿಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಪ್ರೆಸ್ ಮೀಟನ್ನು ಕರೆದು ಹೇಳ್ತಾ ಇದ್ದೀನಿ. ಎಲ್ಲೂ ಆ ಥರ ಲೈಫ್ ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಫಸ್ಟ್ ಆಫ್ ಆಲ್ ತಾಲಿಬಾನ್ ಲೈಫ್ ಏನು ಅಂತ ಅವ್ರು ತಿಳ್ಕೊಬೇಕು. ಆ ಥರ ನಮ್ಮ ಇಂಡಿಯಾದಲ್ಲಿ ನಮ್ಮ ಭಾರತದಲ್ಲಿ ಎಲ್ಲೂ ಇಲ್ಲ. ಎಲ್ಲರೂ ಸೌಖ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ, ಸ್ವತಂತ್ರವಾಗಿದ್ದಾರೆ. ಆದ್ದರಿಂದ ಆ ಲೈಫ್ ನಮಗೆ ಮುಂದೆ ಬರೋದೂ ಇಲ್ಲ. ಆ ಥರ ವರ್ಡ್ನ ಯೂಸ್ ಮಾಡಿರೋದು ವಿಷಾದಕರ. ನಾನು ಈ ಸಂದರ್ಭದಲ್ಲಿ ಕೂಡಲೇ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನನ್ನ ಸರ್ಕಾರಕ್ಕೂ ಸಹ ಒತ್ತಾಯ ಮಾಡ್ತೀನಿ. ಆದ್ದರಿಂದ ಇಂಥವೆಲ್ಲ ಸುಳ್ಳು ಅಂತೇಳಿ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ಜನ ಮಕ್ಕಳಿದ್ದಾರೆ, 200 ಮಕ್ಕಳ ಪೈಕಿ 8 ಮಕ್ಕಳ
ನಾನು ಖುದ್ದಾಗಿ ಹೋಗಿದ್ದೀನಿ ನೋಡಿ, ಅದು ಹಾಸ್ಟ್ಲು ನಿಮ್ಗೆ ಗೊತ್ತಿದೆ. ಈಗ ನಾವು ಮಕ್ಕಳು ಹಾಸ್ಟ್ಲ್ ಅಂದರೆ ಎಲ್ಲಿರ್ತದೆ, ಟ್ರ್ಯಾಕ್ ಮೇಲೆ ಒಬ್ಬ ಮಕ್ಕಳು, ಕೆಳಗಡೆ ಒಂದು ಮಕ್ಕಳು, ಬಂಕಾರ್ಡ್ಸ್ ಥರ ಇರ್ತದೆ. ಅದು ಹಾಸ್ಟೆಲ್ ತಾನೇ, ಮದ್ರಾಸ ಅಂದ್ರೆ ಹಾಸ್ಟೆಲ್ ಥರನೇ ಎಲ್ಲ ಕಡೆಯೂ ಹಂಗೇನೆ. ಈಗ ನೀವೆಲ್ಲ ಯಾವುದೇ ಹಾಸ್ಟೆಲ್ಗೆ ಹೋಗಿ ನಮ್ಮ ಕರ್ನಾಟಕದಲ್ಲಿ, ನಾನು ಹೋದಾಗ ವೆಲ್ ಕ್ಲೀನ್, ಒಳ್ಳೆ ಫುಡ್ಡು ಒಳ್ಳೇದು ಕೊಡ್ತಾ ಇದ್ರು. ಆಮೇಲೆ 100 ಜನ ಮಕ್ಕಳು ಅಂದರೆ ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡಿರೋ ಫೋಟೋ ತೆಗೆದುಬಿಟ್ರೆ ರೆಸ್ಟ್ ತೊಗೊತಾ ಇದ್ರು ಅವರು, ಅಲ್ವಾ? ಕೆಳಗಡೆ ರೆಸ್ಟ್ ತೊಗೊತಾ ಇದ್ದಿದ್ದು ಅವರು. ಅದು ಮಲಗೋದಲ್ಲ, ಹಾಲಲ್ಲಿ ಮಲಗ್ತಾರ, ಮಲಗೋಕ್ಕೆ ಬೇರೆ ರೂಮ್ಸ್ ಇದೆ. ಊಟ ಮಾಡಿ ಮಲಗಿರೋವಾಗ ಒಂದು ಫೋಟೋ ತೊಗೊಂಡಿದ್ದಾರೆ. ಹೌದು, ನಾನೇ ನೋಡಿದ್ನಲ್ಲ, ಪುಸ್ತಕ ಓದಲ್ಲ, ಬ್ಯಾಗ್ಗಳೆಲ್ಲ ಇದ್ವಲ್ಲ, ಕನ್ನಡ ಬರೆದಿದ್ದಲ್ಲ. ಆಮೇಲೆ ಆ ಹುಡುಗರು ವಿಚಾರಿಸ್ದಲ್ಲ, ಕನ್ನಡದಲ್ಲಿ ಮಾತಾಡ್ದು. ನಮ್ಮ ಹೊಸಕೋಟೆ ಹುಡುಗರು ಇದ್ದಾರೆ, ಮಾಲೂರು ಹುಡುಗರು ಇದ್ದಾರೆ, ಶಿವಾಜಿನಗರ ಹುಡುಗರು ಇದ್ದಾರೆ. ಸುಳ್ಳು, ಅವ್ರ ಪ್ರೂಫ್ ಏನಿದೆ? ಬೇಕಾಗ ಉದ್ದೇಶ, ದುರುದ್ದೇಶ ಇದ್ದರೆ ಏನು ಬೇಕೋ ಆಪಾದನೆ ಮಾಡಬೇಕು, ಪ್ರೂಫ್ ಕೇಳಬೇಕಲ್ಲ. ಈಗ ಮದ್ರಾಸ ಬುಕ್ಸೇ ಇಲ್ಲ ಅಂದರೆ ಮದ್ರಾಸಲ್ಲಿ ಹೆಂಗೆ ಮಾಡ್ತಾರೆ? ಈಗ ಮಕ್ಕಳನ್ನ ಹೋಗಿ ನಾನು ನಿಮಗೆ ಖುದ್ದು ಹೇಳೋದು, ನೀವೇ ನಾಳೆ ಹೋಗ್ಬಿಟ್ಟು ಬೇಕಾದ್ರೆ ವಿಡಿಯೋ ಮಾಡಿ ಆ ಮಕ್ಕಳನ್ನ ವಿಚಾರಣೆ ಮಾಡಿ ಕನ್ನಡದಲ್ಲಿ ಕ್ವಶನ್ ಕೇಳಿ ಹೇಳ್ತಾರೆ ಅವರು. ನಾನು ಆ್ಯಸ್ ಎ ಎಮ್ ಎಲ್ ಎ ಹೇಳ್ತಾ ಇದ್ದೀನಿ, ನಾನು ಎಮ್ ಎಲ್ ಎ ಲೋಕಲ್ ಎಮ್ ಎಲ್ ಎ, ಸುಳ್ಳೆಲ್ಲ ಹೇಳೋಕ್ಕಾಗೋದಿಲ್ಲ. ನಾನು ಹೇಳಿದ್ದೆ ಫೈನಲ್ ಅಲ್ಲ, ನೀವು ಚೆಕ್ ಮಾಡ್ಬೋದಲ್ಲ ಅಲ್ವಾ? ಈಗ ನಾನು ಏನು ಹೇಳಿದ್ದೀನಿ ಅದು ನೀವು ಚೆಕ್ ಮಾಡ್ತೀರಾ? ಸುಳ್ಳು ಹೇಳೋಕ್ಕಾಗುತ್ತಾ ಮತ್ತೆ? ಅದು ಆಮೇಲೆ ಏನು, ಅದು ಮದ್ರಾಸ ಎಲ್ಲೋ ಹೊರಗಡೆ ಇಲ್ಲ, ಕೌಲು ಬೇರ್ಸ್ ಅಂದರೆ ಸೆಂಟ್ರಲ್ ಸಿಟಿ ಸುತ್ತು ಎಲ್ಲ ನಮ್ಮ ಹಿಂದೂ ಮುಸ್ಲಿಮಾನರು ಕ್ರಿಶ್ಚಿಯನ್ ಎಲ್ಲ ವಾಸ ಇರತಕ್ಕಂಥ ಕ್ಷೇತ್ರ. ಅದು ಪಕ್ಕದಲ್ಲೇ ಮಸೀದಿ ಇದೆ, ಪಕ್ಕದಲ್ಲೇ ವ್ಯಾಪಾರ ಇದೆ, ಪಕ್ಕದಲ್ಲೇ ಗ್ರೌಂಡ್ ಇದೆ, ಪಕ್ಕದಲ್ಲೇ ಪೊಲೀಸ್ ಇದೆ. ಆಮೇಲೆ ಪೊಲೀಸ್ವರೆಗೂ ನಾನು ಎನ್ಕ್ವೈರಿ ಮಾಡಿದೆ, ಅವರು ಹೇಳಿದ್ರು ಕರೆಕ್ಟಾಗಿ ನಡೀತಾ ಇದೆ ಅಂತ. ಗ್ರೌಂಡ್ ಇದೆ, ಹೌದು, ಇವ್ರದೇ ಗ್ರೌಂಡ್, ಬಿಡೋದಲ್ಲ, ಇವ್ರದೇ ಗ್ರೌಂಡ್ ಇದೆ, ಇದ್ರ ಮುಂದೆನೇ ಗ್ರೌಂಡ್ ಇದೆ. ಏನಿಲ್ಲ ನೋಡಿ, ಬ್ಯಾಗ್ಗಳು ನೋಡಿ, ನಮ್ಮ ಫೋಟೋಸ್ ಕೊಡ್ತಾರೆ ನಮ್ಮ ಹುಡುಗರ ಹತ್ರ ಇರೋ ಬ್ಯಾಗ್ಸ್, ಬೇಕಾದ್ರೆ ನಿಮ್ಗೆ ಫೋಟೋ ಶೇರ್ ಮಾಡಿ. ಇಲ್ಲ ಇಲ್ಲ, ಅದೆಲ್ಲ ಕಿಟಕಿ ಬಾಗ್ಲೆಲ್ಲ ಇದೆ, ಏನೇನಿರಬೇಕು ಮಕ್ಕಳಿಗೆ. ನಾನು ಅದಕ್ಕೆ ನಾನೇನು ಮಾಡಿದೆ, ಮಕ್ಕಳಿಗೆ ಇಂಟ್ರೂವ್ ಮಾಡಿದೆ, ಎಲ್ಲ ಹ್ಯಾಪಿ ಮಕ್ಕಳು. ಅಲ್ಲಮ್ಮ, ಮದ್ರಾಸ ಅದು ಎಲ್ಲ ಕಡೆಯೂ ಯಾರವ್ರು ಇಷ್ಟ ಬಂದಾಗ ಸೇರ್ಕೊಬೋದಲ್ಲ, ಅದೇನು ಒಂದೇ ಮದ್ರಾಸನ ಎಲ್ಲ ಕಡೆ ಇದೆ. ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋರು ಹೋಗ್ತಾರೆ, ಮದ್ರಾಸಕ್ಕೆ ಹೋಗೋರು, ಬಡವರು ಎಲ್ಲ ಹೋಗ್ತಾರೆ. ಮದ್ರಾಸ ಅಂದರೆ ಏನಮ್ಮ ಹಾಸ್ಟ್ಲ್, ಅದು ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಓದಿಸ್ತಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಹಂಗೆಲ್ಲ ಮಾಡೋಕ್ಕಾಗುತ್ತಾ? ಓದಕ್ಕೆ ಹೋಗ್ಬೇಕಷ್ಟೇ, ಅರ್ಥ ಮಾಡ್ಕೊಳ್ಳಿ. ಮದ್ರಾಸ ಮೀನ್ಸ್ ಸ್ಕೂಲ್ ಡಿಫ್ರೆನ್ಸ್ ಇದಲ್ವಾ? ಇದು ಮದ್ರಾಸ ಅಂದರೆ ನಮ್ಮ ಹಾಸ್ಟೆಲ್ ಥರ ಅಲ್ವಾ, ಅಲ್ಲೇ ಇದ್ದು ಓದೋದು. ಪ್ಲಸ್ ನಮ್ಮ ಧರ್ಮ ಬೋಧನೆ, ಈಗ ನಾವು ಮಠಗಳಲ್ಲಿ ಹೆಂಗೆ ಬೋಧನೆ ಮಾಡ್ತೀರಿ ಹಂಗೆ ಕುರಾನ್ ಬೋಧನೆ ಮಾಡ್ತಾರೆ ಅಲ್ಲಿ, ಅವ್ರವ್ರ ಧರ್ಮದ್ದು, ಏನು ತಪ್ಪೇನಿದೆ? ನೋಟಿಸು ಮಾಡಲಿ ಅವನು, ಅವನಿಗೆ ಜಾರಿ ಮಾಡಬೇಕು. ಈಗ ಯಾರಿಗೆ ತಪ್ಪು ಹೇಳಿಕೆ ಕೊಟ್ಟೋಗಿದ್ದಾನಲ್ಲ, ಜನಗಳಿಗೆ ಮಿಸ್ಗೈಡ್ ಮಾಡಿದ್ದಾನಲ್ಲ, ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾನಲ್ಲ, ನಾವು ಒತ್ತಾಯ ಮಾಡ್ತೀವಿ, ಸರ್ಕಾರಕ್ಕೆ ಲೆಟರ್ ಬರಿತಾ ಇದ್ದೀನಿ ಈಗ ಅವ್ರ ವಿರುದ್ಧ. ಇರೋ ವಿಚಾರ ಹೇಳಿ, ತಪ್ಪೇನಿಲ್ಲ, ನಾವು ಎಚ್ಚೆತ್ಕೊಂಡು ಕೆಲಸ ಮಾಡ್ತೀವಿ, ತಪ್ಪಿದ್ರೆ ತಪ್ಪು ಅಂತ ಹೇಳಿ, ಸರಿ ಮಾಡ್ಕೊಳ್ಳೋಣ. ಎನಿ ಮಿಸ್ಟೇಕ್ ಇದ್ದರೆ ಅವ್ರು ಸಜೆಷನ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಅವ್ರ ಕಮಿಷನ್, ನ್ಯಾಷನಲ್ ಚೈಲ್ಡ್ ರೈಟ್ ಕಮಿಷನ್ ಈಸ್ ರೈಟ್, ತಪ್ಪಿದ್ರೆ ತಪ್ಪು ಅಂತ ಹೇಳಿ, ನಾವು ಅದ್ರ ಬಗ್ಗೆ ಕ್ರಮನೂ ಕೈಗೊಳ್ತೀವಿ, ಸರಿ ಮಾಡ್ಕೊತೀವಿ ತಪ್ಪಿದ್ರೆ. ನಮ್ಮನ್ನು ಸಂಪರ್ಕನೇ ನೋಡಿ, ಹಾಂ ಅಲ್ಲಲ್ಲ, ಇದರಲ್ಲಿ ನೋಡಿ ಯಾರ್ಯಾರು ಎಲ್ಲೆಲ್ಲಿ ಯಾರ್ಯಾರು ಸಂಪರ್ಕದಲ್ಲಿರ್ತಾರೆ ಹೇಳೋಕ್ಕಾಗಲ್ಲ. ಒಬ್ಬ ಅವನು ಜವಾಬ್ದಾರಿ ಇರತಕ್ಕಂಥ ಒಬ್ಬ ನ್ಯಾಷನಲ್ ಚೈಲ್ಡ್ ಕಮಿಷನ್ ಈ ಥರ ಸುಳ್ಳು ಅಪಾದನೆ ಮಾಡಬೇಕಂದ್ರೆ ನಾವು ಏನಂತ ಥಿಂಕ್ ಮಾಡಬೇಕು? ಪ್ರಸ್ತಾವನೆ ತಗೊಂಡ್ಬರೋದಾಗಿತ್ತು. ಹಾಂ, ಅಫಿಷಿಯಲ್ ಆಗಿದ್ದರೆ ಅವರು ಯಾರ ಮುಖಾಂತರ ಬರಬೇಕು? ಲೆಟ್ರ್ ಬರಬೇಕು ಸರ್ಕಾರಕ್ಕೆ, ಹಿಂಗೆ ಬರ್ತಾ ಇದ್ದೀನಿ ಅಂತ. ಸ್ಥಳೀಯ
ಗೌರ್ಮೆಂಟ್ ಅವರಿಗೆ ಇನ್ಫಾರ್ಮೇಶನ್ ಕೊಡಬೇಕಲ್ಲ. ಯಾವುದು ಸರ್ಪ್ರೈಸ್ ನೋಡಿ, ನಾವು ಶಾಸಕರು ಜನಪ್ರತಿನಿಧಿ, ಅವರು ಜನಪ್ರತಿನಿಧಿ ಅಲ್ಲ ಗೌರ್ಮೆಂಟ್. ಇಲ್ಲ ಇಲ್ಲ ಹಂಗೆಲ್ಲ ಹೋಗಂಗಿಲ್ಲ. ಅವರು ದೂರ ಹೋದ್ರೆ ಹೋಗ್ಲಿ ಅವರು, ಅವರು ನಾವು ಹೋಗ್ಲೇಬಾರ್ದು, ವಿಸಿಟ್ ಕೊಡಲೇಬಾರ್ದು ಅಂತೇನಿಲ್ಲ. ಅವ್ರು ಕೊಡ್ಬೋದು ಹೋಗ್ಬೋದು, ಅದಕ್ಕೂ ಒಂದು ಫಾರ್ಮಾಲಿಟಿ ಇದೆಯಲ್ಲ. ಈಗ ಆಯಿತು, ಅವ್ರ ಕಮಿಟಿನ ಯಾಕೆ ಕರ್ಕೊಂಬಂದಿಲ್ಲ? ಅವರು ಒಬ್ಬರೇನ ಅವರು ಇರೋದು ನ್ಯಾಷನಲ್ ಕಮಿಷನ್ ಇದರಲ್ಲಿ? ಅವರೊಬ್ಬರೇನಾ? ಬೇರೆಯವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು ಹಿಂಗೆ ಹೋಗ್ತಾ ಇದ್ದೀನಿ ಅಂತ? ಎಷ್ಟು ಜನ ಇದ್ದಾರೆ ಅವ್ರ ಕಮಿಟಿಲಿ? ಹಾಂ, ನನ್ನ ತಿಳಿದ ಮಟ್ಟಿಗೆ ಎಲ್ಲ ಮೂಲ ಸೌಲಭ್ಯ ಅದರಲ್ಲಿದೆ. ಆ್ಯಸ್ ಎ ಶಾಸಕನಾಗಿ ನಾನು ಹೇಳ್ತಾ ಇದ್ದೀನಿ, ಇಲ್ಲ ಅಂದರೂ ನಾವು ಕೊಡ್ತೀವಿ. ಯಾವುದು ಅದು? ಸುಮಾರು ಇದೆ, ಒಂದು ಐದಾರು ವರ್ಷ, 25 ವರ್ಷದಿಂದ ನೋಡಿ, 35 ಇಯರ್ಸಿಂದ ಇದೆ ಅಂತೆ. ನಾನು ಎಲೆಕ್ಟ್ ಆಗಿ ಇನ್ನೂ 6 ತಿಂಗಳಾಯ್ತು, ಅಲ್ಲಿ 35 ಇಯರ್ಸಿಂದ ಇದೆ ಅಂತೆ. 200 ಎಸ್ 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 ಹೌದು. ಈಗ ನಾನು ಎಲ್ಲನೂ ಸರಿ ಇದೆ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಸರಿ ಇಲ್ಲ ಅಂದರೆ ನಾವೇನು ಮಾಡ್ತೀವಿ ಹೇಳಿ? ಸರ್ ಮಾಡ್ತೀವಿ. ವ್ಯವಸ್ಥೆ ಇಲ್ಲ ಅಂದರೆ ನಮ್ಮ ಡ್ಯೂಟಿನೇ, ಸರ್ ಮಾಡ್ತೀವಿ ಹೋಗಿ. ಇಟ್ ಕಿಟಕಿ ಇಲ್ಲ, ಬಾಗಿಲಿಲ್ಲ, ವ್ಯವಸ್ಥೆ ಇಲ್ಲ ಅಂದರೆ ನಮ್ಮ ಡ್ಯೂಟಿ. ಬಟ್ ಸರಿ ಇರೋದ್ರಿಂದ ನಾವು ಸರಿ ಇಲ್ಲ ಅಂತ ಯಾಕೆ ಹೇಳಬೇಕು? ಸರಿ ಇಲ್ಲ ಅಂದರೆ ಸರಿ ಇಲ್ಲ, ಯಾರೇ ಆಗಲಿ ತಪ್ಪು ತಪ್ಪೇ ಅಲ್ವಾ? ಸುಳ್ಳು ಅಪರಾಧ ಮಾಡಬಾರ್ದು ಅಂತ. ಸರಿ ಇಲ್ಲ ಅಂದರೆ ನಾನು ಸೇರಿ ಹೇಳ್ತೀನಿ, ಸರಿ ಇಲ್ಲ ಸರಿ ಮಾಡ್ಕೊಬೇಕು ಅಂತ. ವಿಲ್ ಟೇಕ್ ಆ್ಯಕ್ಷನ್. ಯಾ ಅಲ್ಟಿಮೇಟ್ಲಿ ಮಕ್ಕಳಿಗೆ ತೊಂದರೆ ಆಗಬಾರ್ದು. ನಾನು ಸಪೋರ್ಟ್ ಮಾಡ್ತಿದ್ದೆ ಅವ್ರಿಗೆ, ಅಥವಾ ಸರಿ ಮಾಡ್ತೀವಿ, ನಮ್ಮ ಡ್ಯೂಟಿ. ಅವ್ರಿಗೆ ಮಕ್ಕಳಿಗೆ ಏನು ಮೂಲಭೂತ ಸೌಲಭ್ಯ ಕೊಡಬೇಕು, ಕೊಡೋಣ. ಎಲ್ಲ ಕರೆಕ್ಟಾಗಿದೆ, ನಾನು ಇನ್ಸ್ಪೆಕ್ಷನ್ ಮಾಡ್ಕೊಂಬಂದಿದ್ದೀನಿ. ಅದನ್ನು ಸರ್ಕಾರಕ್ಕೆ ಲೆಟರ್ ಬರೀತೀವಿ. ಥ್ಯಾಂಕ್ ಯು. ಅದಕ್ಕೆ ನಾನು ಸರ್ಕಾರದ ಹತ್ರ ಚರ್ಚೆ ಮಾಡ್ತೀವಿ ಈಗ. ಇದ್ರ ಬಗ್ಗೆ ಯಾಕೆ ಅವರು ಈ ಥರ ಮಾಡಿದ್ರು? ಯಾಕಂದರೆ ಆ ವರ್ಡು ನೋಡಿ, ಅದು ಒಂಥರ ಜನಗಳಿಗೆ ಮಿಸ್ಗೈಡ್, ಜನಗಳಿಗೆ ಒಂಥರ. ಅದು ತಾಲಿಬಾನ್ ಅಂದ ತಕ್ಷಣ ಜನಗಳಿಗೆ ಏನಿದೆ ಆ ಥರ ಇದೆಯಾ? ನಮ್ಮ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ತಾಲಿಬಾನ್ ಅಂದರೆ ಏನು? ನಾವು ಟಿ ವಿಲಿ ನೋಡಿದ್ವಲ್ಲ ಎಷ್ಟು ಹಿಂಸೆ ಕೊಡ್ತಿದ್ರು ಜನಗಳಿಗೆ, ಯಾವ ಥರ ಮಾಡ್ತಾಯಿದ್ರು ಸ್ಥಳೀಯರಿಗೆ ಅಂತ. ಆ ಥರ ನಮ್ಮ ವಾತಾವರಣ, ನಮ್ಮ ಕಲ್ಚರೇ ಇಲ್ಲ. ಡೋಂಟ್ ಯೂಸ್ ದಟ್ ವರ್ಡ್. ಅದು ಗೊತ್ತಿಲ್ಲ, ತಿಳ್ಕೊಬೇಕು. ಮೋಸ್ಟ್ಲಿ ಚೈಲ್ಡ್ಗೆ ಬರಬೇಕು ಅಂತ, ವುಮೆನ್ ವೆಲ್ಫೇರ್ಗೆ ಬರ್ಬೋದು ಅನಿಸುತ್ತೆ. ಇಂಥವೆಲ್ಲ ಸರ್ಕಾರ ತಡೆಗಟ್ಟಬೇಕು, ಕೇಂದ್ರ ಸರ್ಕಾರ. ಅವರು ನೋಡಿ, ಅದು ನ್ಯಾಷನಲ್ ಕಮಿಷನ್ ಏನಕ್ಕೆ ಮಾಡಿರೋದು ಅಂದರೆ, ಎಲ್ಲಿ ಅನ್ಯಾಯ ನಡೀತಾ ಇದೆ, ಎಲ್ಲಿ ಮಕ್ಕಳಿಗೆ ರಕ್ಷಣೆ ಇಲ್ಲ, ಎಲ್ಲಿ ಅಂಥ ಕಡೆ ಹೋಗಿ ಅವರೆಲ್ಲ ಮಾಡಲಿ, ರಿಪೋರ್ಟ್ ಕೊಡಲಿ. ಇರೋದೇ ಅದಕ್ಕೆ, ತೊಂದರೆ ಏನಿಲ್ಲ. ಈ ಥರ ಸುಳ್ಳು ಅಪವಾದನೆಗಳೆಲ್ಲ ಮಾಡೋಕ್ಕಲ್ಲ ಸಂಸ್ಥೆಗಳಿರೋದು. ಅದು ಇರ್ಬೋದು. ಮುಂದೆ ನೋಡ್ತಾರೆ ಇದ್ರ ಬಗ್ಗೆ, ಗೌರ್ಮೆಂಟ್ ಹತ್ರ ಮಾತಾಡ್ತೀನಿ ನಾನು, ನಮ್ಮ ಸರ್ಕಾರ CM ಹತ್ರ, ಡೆಪ್ಯೂಟಿ CM ಹತ್ರ. ಇದ್ರ ಬಗ್ಗೆ ಯಾಕೆ ಹಿಂಗೆ ಮಾಡಿದ್ರು, ಈ ಚುನಾವಣೆ ಮುಂದೆಲ್ಲಿ ಇಟ್ಕೊಂಡು ಮಾಡಿದ್ರು ಅಥವಾ ನಿಜವಾನ ಸುಳ್ಳು, ತನಿಖೆ ಮಾಡಬೇಕು ಇದನ್ನು. ಯಾಕಂದ್ರೆ ಈಗ ನಮಗೆ ಗೊತ್ತು, ಈ ಕ್ಷೇತ್ರದಲ್ಲಿ ಗೊತ್ತು ಏನು ಅಂತ, ಹೊರಗಡೆ ಅವ್ರಿಗೆ
ಲಕ್ಷಾಂತರ ಜನ ಅಲ್ಲಿ ವಾಸ ಇರತಕ್ಕಂಥ ಕ್ಷೇತ್ರ ಅದು, ಏನು ಇಂಡಿಪೆಂಡೆಂಟಾಗಿ ಎಲ್ಲೋ ಒಂದು ಕಾಡಲ್ಲಿಲ್ಲ. ಅದು ಏನು ನಡೆದ್ರೂ ಗೊತ್ತಾಗುತ್ತಲ್ಲ. ಓಕೆ, ಥ್ಯಾಂಕ್ ಯು. ಕಾಫಿ ಕೊಡಪ್ಪ ಅವ್ರಿಗೆ, ತಿಂಡಿ ತಿಂದಿದ್ದಾರೆ.